ಶಿಡ್ಲಘಟ್ಟ ನಗರದಲ್ಲಿ ರಸ್ತೆ ಮೇಲೆ ಹರಿಯುತ್ತಿರುವ ಮಲಮೂತ್ರದ ಕೊಳಚೆ ನೀರು ದುರ್ವಾಸನೆಗೆ ಸಾರ್ವಜನಿಕರ ಪರದಾಟ. ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿಗೆ ಹೋಗುವ ರಸ್ತೆಯಲ್ಲಿ ಇಂದು ಶುಕ್ರವಾರ ಸಂಜೆ 3 ಗಂಟೆ ಸಮಯದಲ್ಲಿ ಒಳಚರಂಡಿ ತುಂಬಿ ರಸ್ತೆ ಮೇಲೆ ಹರಿಯುತ್ತಿದ್ದು ದುರ್ವಾಸನೆಗೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಇದೇ ರಸ್ತೆಯ ಅಕ್ಕಪಕ್ಕದಲ್ಲಿ ತಾಲೂಕು ಕಚೇರಿ, ಪೊಲೀಸ್ ಠಾಣೆ, ಕೃಷಿ ಇಲಾಖೆ, ಮುಖ್ಯವಾಗಿ ಆಸ್ಪತ್ರೆ ಇದೆ. ಕಲುಷಿತ ನೀರು ಉಕ್ಕಿ ರಸ್ತೆ ತುಂಬ ಹರಿದ ಪರಿಣಾಮ ಈ ಸುತ್ತಮುತ್ತಲ ಸ್ಥಳಗಳಲ್ಲಿ ಕೆಟ್ಟ ವಾಸನೆ ಹರಡಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಒಳಚರಂಡಿ ಕಲುಷಿತ ನೀರನ್ನು ತಡೆಗಟ್ಟಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸರ್, ಇದು ತಾಲೂಕು ಪಂಚಾಯಿತಿ ಹೋಗುವಂಥ ದಾರಿಯಲ್ಲಿ ಈ ಪಿಟ್ಟು ಗುಣಿ, ಈ ಪಿಟ್ಟು ಅನ್ನೋದು ಲೀಕೇಜ್ ಆಗಿಬಿಟ್ಟು ಸುಮಾರು ಒಂದು ಸರ್ವಜನಕ್ಕೆ ಬರ್ತಾರೆ, ಅಫ್ಸಿಯಲ್ಲಿ ಓಡಾಡ್ತಾರೆ. ಇದು ತುಂಬ ಎಲ್ಲೇ ತಾಲೂಕು ಆಫೀಸ್ ಪಕ್ಕದಲ್ಲೇ ಇದೆ, ಓಡ ಯಾರೂ ಗಮನಕ್ಕೆ ತಗೊಂಡಿಲ್ಲ. ಯಾವ ನೋಡಿ ಯಾವ ಥರ ವಾಸನೆ ಬರ್ತದೆ, ಯಾವ ಥರ ಹದಗೆಟ್ಟಿದೆ. ಈ ನಮ್ಮ ಇವರು ನಗರಸಭೆಯವರು ವಾಸನೆ ವಿಪರೀತ ಆಗ್ತಾ ಇಲ್ಲ, ಮಾತಾಡೋಕ್ಕೆ ಆಗ್ತಾ ಇಲ್ಲ. ನೋಡು ಜವಾಬ್ದಾರಿನೇ ಇಲ್ದಿರೋ ಅಂತ ಅಫ್ಸಿಯಲ್ ನಮ್ಮ ತಾಲೂಕಲ್ಲಿ. ಕೊತ್ತೂರು, ನಾ ಬ್ಯಾಟ್ರಾಯಪ್ಪ, ಕೊತ್ತೂರು. ನಾವು ಸ್ವಲ್ಪ ಆಫೀಸಲ್ಲಿ ಕೆಲಸ ಮಾಡ್ಕೊಟ್ಟಿತ್ತು, ಅದಕ್ಕೆ ಬಂದ್ವಿ. ಇಲ್ಲಿ ಓಡಾಡಕ್ಕೆ ಸಹಿತ ಆಗ್ತಾ ಇಲ್ಲ, ವಾಸನೆ ಸೇವಿಸ್ತಾ ಇದ್ರೆ ಇದು ಪಕ್ಕದಲ್ಲಿ ಇನ್ನೂ ಬೇರೆ ಹೊತ್ತಿಗೆ ಒಂದು ಇದೆಲ್ಲ ನೋಡ್ತಾ ಇದ್ರೆ ಅಸಹ್ಯ ಕಾಣಿಸ್ತಾ ಇದೆ. ಯಾರು ಹಿಡ್ಸ್ಕೊಳ್ತಾ ಇದೆ ಇದೇನು ಅನ್ನೋದು ಏನು ಗೊತ್ತಾಗ್ತಾ ಇಲ್ಲ. ಬರಕ್ಕೆ ಹೋಗಕ್ಕೆ ಭಾರಿ ಜನಕ್ಕೆ ತೊಂದರೆ ಆಗ್ಬಿಟ್ಟಿದೆ. ಯಾರನ್ನ ಯಾವ